ವೀಕ್ಷಕರ ಇನ್ನು ಮುಂದಿನ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರ ಬರುತ್ತೆ. 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನಿದೆ ಟ್ರೆಂಡ್ ಡಿಸೆಂಬರ್ 2022 ರ ಕರ್ನಾಟಕ ಟಿವಿ ಮೆಗಾ ಸರ್ವೆ ಅಂತ ನೋಡೋದೇ ಆದ್ರೆ ನಾವು ಫಲಿತಾಂಶ ನೋಡೋದಾದ್ರೆ 5 ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರು ಇದ್ದರು, ಚಳ್ಳಕೆರೆಯಲ್ಲಿ ಮಾತ್ರ ಕಾಂಗ್ರೆಸ್ ಶಾಸಕರು ಇದ್ದರು, ಒಂದರಲ್ಲಿ ಮಾತ್ರ. ಸೊ ಈಗ ಮೊದಲ ಕ್ಷೇತ್ರ ಮೊಳಕಾಲ್ಮೂರು ಎಸ್ಟಿ ಮೀಸಲು ಕ್ಷೇತ್ರ, ಇಲ್ಲಿ ರಾಮುಲು ಅವರು ಶಾಸಕರಾಗಿದ್ದಾರೆ. ಈ ಬಾರಿ ರಾಮುಲು ಅವರು ಸ್ಪರ್ಧೆ ಮಾಡ್ತಾರೆ, ರಾಮುಲು ಅವರು ಮಾಡದಿದ್ರೆ ಶಶಿಕುಮಾರ್ ಮಾಡ್ತಾರೆ ಅನ್ನೋ ಚರ್ಚೆ ಇದೆ. ಅಂಡ್ ಕಾಂಗ್ರೆಸ್ ಇಂದ ತಿಪ್ಪೇಸ್ವಾಮಿ, ಯೋಗೀಶ್ ಬಾಬು, ವಿ ಎಸ್ ಉಗ್ರಪ್ಪ ಅಲ್ಲದೆ ಒಂದಷ್ಟು ಜನ ಅರ್ಜಿ ಹಾಕಿದ್ದಾರೆ. ಬಹುತೇಕ ಇಲ್ಲಿ ತಿಪ್ಪೇಸ್ವಾಮಿಗೆ ಟಿಕೆಟ್ ಆಗುವಂಥ ಸಾಧ್ಯತೆ ಇದೆ ಕಾಂಗ್ರೆಸ್ ಇಂದ. ರಾಮುಲು ಅವರು ಕ್ಷೇತ್ರದಲ್ಲಿ ಜಾಸ್ತಿ ಒಡನಾಟ ಇಲ್ಲ, ಲೋಕಲ್ ಬಾಡಿ ನಾಯಕ ನಟಿ ಸೇರಿದಂಗೆ ಒಂದು ಲೋಕಲ್ ಬಾಡಿ ಕೂಡ ಹಿನ್ನಡೆ ಆಗಿತ್ತು ಬಿಜೆಪಿಗೆ. ಜೊತೆಗೆ ಮೊಳಕಾಲ್ಮೂರಲ್ಲಿ ಈ ಬಾರಿ ರಾಮುಲು ನಿಂತರೂ ಕಾಂಗ್ರೆಸ್ ಅನುಕೂಲ ಇದೆ, ತಿಪ್ಪೇಸ್ವಾಮಿ ಗೆಲ್ತಾರೆ ಅನ್ನೋ ಟ್ರೆಂಡ್ ಇದೆ. ಕರ್ನಾಟಕ ಟಿವಿ ಸರ್ವೆ ಪ್ರಕಾರ ಮೊಳಕಾಲ್ಮೂರಲ್ಲಿ ಈ ಬಾರಿ ಕಾಂಗ್ರೆಸ್ ಗೆಲುವಿನ ಸಾಧ್ಯತೆ ಇದೆ. ರಾಮುಲು ಮತ್ತೆ ನಿಂತ್ಕೊಂಡ್ರೆ, ಬಳ್ಳಾರಿಗೆ ಹೋಗದೆ ನಿಂತ್ಕೊಂಡ್ರೂ ಸಹ ಬಿಜೆಪಿ ಆದಿ ಸುಗಮವಾಗಿಲ್ಲ, ರಾಮುಲು ಗೆಲ್ಲೋದು ಕಷ್ಟ ಅನ್ನೋದು ನಮ್ಮ ಕರ್ನಾಟಕ ಟಿವಿ ಡಿಸೆಂಬರ್ ಸೆಲ್ಲರ್ ಹೇಳ್ತಾ ಇದೆ. ಮತ್ತೊಂದು ಕಡೆ ಶಶಿಕುಮಾರ್ ಅವರು ಮಾಜಿ ಸಂಸದರು, ಇತ್ತೀಚೆಗಷ್ಟೇ ಬಿಜೆಪಿಗೆ ಜಾಯ್ನ್ ಆದರು, ಅವರು ಮೊಳಕಾಲ್ಮೂರಿಂದ ಸ್ಪರ್ಧಿಸ್ತಾರೆ. ಇಂಥ ಸಂದರ್ಭ ಬಂದರೆ ಅನಿವಾರ್ಯವಾಗಿ ಕ್ಷೇತ್ರವನ್ನು ಬಿಟ್ಕೊಡ್ಬೇಕು ಶ್ರೀರಾಮುಲು ಅವರು ಅನ್ನೋ ಮಾತುಗಳು ಕೂಡ ಕೇಳಬರ್ತದೆ. ರಾಮುಲು ಬಿಟ್ಕೊಡ್ಬೇಕು ಅಂತ ಯಾರು ಹೇಳಂಗಿಲ್ಲ, ಬಟ್ ರಾಮುಲು ಬಿಟ್ಟು ಹೋಗ್ತಾವ್ರೆ ಅಲ್ಲೇ ಇದ್ದರೆ ರಾಮುಲು ನಿಂತರೂ ಗೆಲುವು ಕಷ್ಟ ಅಂತಿದೆ. ಜನಸಂಪರ್ಕ ಇಲ್ಲ, ಎಸ್ ಗೆಲುವು ಕಷ್ಟ ಅಂತಿದೆ. ಕಾಂಗ್ರೆಸ್ ಅಲ್ಲಿ ಟಿಕೆಟ್ ತಿಪ್ಪೇಸ್ವಾಮಿ ಅವ್ರಿಗಾದ್ರೆ ಅನುಕೂಲ, ಕಾಂಗ್ರೆಸ್ ಗೆಲ್ಲತ್ತೆ ಅನ್ನೋದು ಒಂದು ಟ್ರೆಂಡ್ ಅಲ್ಲಿ ಈಗ. ಬಟ್ ತಿರ್ಗಾ ಮುರುಗಾ ಮಾಡಿ ಏನಾದ್ರು ಮಾಡಬಹುದೇನೋ ಬಿಜೆಪಿ ಅವರು. ಹೌದು, ಈ ಕ್ಷಣಕ್ಕೆ ನಾಳೆದೇನೋ ಗೊತ್ತಿಲ್ಲ, ನಾಳೆದು ಗೊತ್ತಿಲ್ಲ. ಡಿಸೆಂಬರ್ ಟ್ರೆಂಡ್, ಡಿಸೆಂಬರ್ ಟ್ರೆಂಡ್, ಮೊಳಕಾಲ್ಮೂರಲ್ಲಿ ರಾಮುಲು ನಿಂತರು ಕಾಂಗ್ರೆಸ್ ಇಂದ ತಿಪ್ಪೇಸ್ವಾಮಿ ನಿಂತರೆ ಕಾಂಗ್ರೆಸ್ ಗೆಲುವಿನ ಸಾಧ್ಯತೆ ಇದೆ. ಇನ್ನು ಮುಂದಿನ ಕ್ಷೇತ್ರ ಚಳ್ಳಕೆರೆ ಎಸ್ ಟಿ ಮೀಸಲು ಕ್ಷೇತ್ರ. ಇಲ್ಲಿ ಬಿಜೆಪಿಯಲ್ಲಿ ಅನಿಲ್ ಕುಮಾರ್, ಶಶಿಕುಮಾರ್, ಜಯಪಾಲಯ್ಯ ಹಾಗೆ ಕೆ ಟಿ ಕುಮಾರಸ್ವಾಮಿ ಅವರ ಹೆಸರು ಕೇಳಬರ್ತಾ ಇದೆ ಬಿಜೆಪಿಯಲ್ಲಿ ಕಾಂಪಿಟೇಷನ್ನು. ಆದರೆ ಕಾಂಗ್ರೆಸ್ನಲ್ಲಿ ಟಿ ರಘುಮೂರ್ತಿ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಹೀಗಾಗಿ ಎಲ್ಲೊಂದು ಕಡೆ ಜೆ ಡಿ ಎಸ್ನಲ್ಲಿ ರವೀಶ್ ಕುಮಾರ್ ಹೆಚ್ಚು ಕೆಲಸ ಮಾಡಿದರೆ ಗೆಲ್ಬೋದು ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಕ್ಷೇತ್ರದಲ್ಲಿ. ಏನಿದೆ ಈಗ ಚಳ್ಳಕೆರೆಯಲ್ಲಿ? ಎಸ್, ಸೆಟ್ಟಿಂಗ್ ಮೇಲೆ ರಘುಮೂರ್ತಿ. ಆರು ಕ್ಷೇತ್ರದಲ್ಲಿ ಎಲ್ಲ ಬಿಜೆಪಿ ಅಲೆ ಇದ್ರು ಸಹ ಎಲ್ಲ ಕಡೆ ಬಿಜೆಪಿ ಅವ್ರು ಗೆದ್ಬಿಟ್ರು. ಚಿತ್ರದುರ್ಗ, ಮೊಳಕಾಲ್ಮೂರು, ಹೊಸದುರ್ಗ, ಹಿರಿಯೂರು, ಹೊಳಲ್ಕೆರೆ ಇಲ್ಲೆಲ್ಲ ಗೆದ್ಬಿಟ್ರು. ಬಟ್ ಚಳ್ಳಕೆರೆಯಲ್ಲಿ ಮಾತ್ರ ಕಾಂಗ್ರೆಸ್ನ ರಘುಮೂರ್ತಿ ಅವ್ರು ಗೆದ್ರು. ಅಂಡ್ ರವೀಶ್ ಕುಮಾರ್ ಸ್ವಲ್ಪ ತಿಳಿಸೋದ್ರು ರನ್ನರ್ ಅಪ್ ಇಲ್ಲಿ. ಹೆಚ್ಚು ಕೆಲಸ ಮಾಡಿದ್ರೆ ಕಳೆದ ಬಾರಿಗಿಂತ ಗೆಲ್ಬೋದು ರವೀಶ್ ಕುಮಾರ್ ಅಂತಿದೆ. ಇದಿಷ್ಟೇ ಅಲ್ಲ, ಬಿಜೆಪಿಲಿ ಅನಿಲ್ ಕುಮಾರ್, ಶಶಿಕುಮಾರ್ ಹಿಂಗೆ ಜೈಪಾಲಯ್ಯ ಅಂತಿದ್ರು. ಹೆಚ್ಚು ಓಡಾಟ ಮಾಡದೆ ಕೂತಿರ್ತಕ್ಕಂಥ ತಿಪ್ಪೇಸ್ವಾಮಿ ಅವ್ರ ಪುತ್ರ, ಎಂಟ್ರಲ್ಲಿ ಎರಡು ಬಿಜೆಪಿಯಿಂದ ಮೇಲೆ ಆಗಿದ್ರಲ್ಲ ಅವ್ರ ಮಗ, ಹೌದು, ಕುಮಾರಸ್ವಾಮಿ ಅವ್ರಿಗೆ ಇವಾಗಲೇ ಕರ್ಕೊಂಡು ಬಂದು ಟಿಕೆಟ್ ಕೊಟ್ಟು ಓಡಾಡ್ಸಿದ್ರೆ ಬಿಜೆಪಿಯಿಂದ ಕುಮಾರಸ್ವಾಮಿನೂ ಗೆಲ್ಬೋದು ಅಂತಿದೆ. ನೋಡಿ, ಬಹಳ ವಿಚಿತ್ರ ಇಲ್ಲಿ. ಹೌದು, ಚಳ್ಳಕೆರೆಯಲ್ಲಿ ಬಿಜೆಪಿಯಿಂದ ಇವಾಗಲೇ ಕುಮಾರಸ್ವಾಮಿ ಕಂಟೆಸ್ಟ್ ಮಾಡಿದ್ರೆ ಅವ್ರಿಗೂ ಅವಕಾಶ ಇದೆ. ಹೌದು, ರವೀಶ್ ಹೆಚ್ಚು ಓಡಾಡಿದ್ರೆ ಅವ್ರಿಗೂ ಅವಕಾಶ ಇದೆ. ಬಟ್ ರಘುಮೂರ್ತಿ ಇವೆಲ್ಲ ಇನ್ನು ಸಾಧ್ಯ ಆಗಿಲ್ವಲ್ಲ. ಹೌದು, ಕುಮಾರಸ್ವಾಮಿ ಕರ್ಕೊಂಡ್ ಬಿಜೆಪಿ ಟಿಕೆಟ್ ಕೊಡ್ತಾ ಇಲ್ಲ. ರವೀಶ್ ಕುಮಾರ್ ಹೆಚ್ಚು ಓಡಾಡಿದ್ರೆ ಅಂತಿದೆ. ಹೌದು, ಇನ್ನು ಆ ಮಟ್ಟಿಗೆ ಓಡಾಡ್ತಿಲ್ಲ. ಹೌದು, ಓಡಾಡ್ತಿದ್ರೆ ಇನ್ನು ಜಾಸ್ತಿ ಅಂತ ನಾವಿರೋದಲ್ಲಿ. ಹೌದು, ಬಟ್ ಹಾಗೆ ಸೆಟ್ಟಿಂಗ್ ಆಮೇಲೆ ರಘುಮೂರ್ತಿಗೆ ಪೂರಕ ವಾತಾವರಣ ಇದೆ ಸದ್ಯಕ್ಕೆ. ಸದ್ಯಕ್ಕೆ ಇದು ಡಿಸೆಂಬರ್ ತಿಂಗಳ ಟ್ರೆಂಡ್, ಹೆಂಗ್ ಬೇಕಾದ್ರೂ ಚೇಂಜ್ ಆಗ್ಬಹುದು. ಬಿಜೆಪಿ ಅವರು ರಘುಮೂರ್ತಿ ಸಾರಿ ಕುಮಾರಸ್ವಾಮಿ ಕೊಟ್ರೆ ಗೆಲ್ಬಹುದು ಅಷ್ಟೇ, ಕರ್ಕೊಂಡ್ ಇವಾಗ್ಲೇ ಈಗ್ಲೇ. ರವೀಶ್ ಕುಮಾರ್ ಜಾಸ್ತಿ ಓಡಾಡೋದು, ಅವ್ರಿಗೂ ಅವಕಾಶ ಇದೆ. ಬಟ್ ಅವೆರಡೂ ಸಾಧ್ಯ ಆಗದೆ ಇರೋ ಕಾರಣ ಈ ಕ್ಷಣಕ್ಕವರೆಗೆ ಕಾಂಗ್ರೆಸ್ನ ಹಾಲಿ ಶಾಸಕರು ರಘುಮೂರ್ತಿ ಅವರು ಕರ್ನಾಟಕ ಟಿವಿ ಡಿಸೆಂಬರ್ ಸರ್ವೆಯಲ್ಲಿ ಕೂಡ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಇನ್ನು ಮುಂದಿನ ಕ್ಷೇತ್ರ ಚಿತ್ರದುರ್ಗ. ಚಿತ್ರದುರ್ಗ ಕ್ಷೇತ್ರದಲ್ಲಿ ಬಿಜೆಪಿ ಹಾಲಿ ಶಾಸಕ ತಿಪ್ಪಾರೆಡ್ಡಿ ಅವರು ನನಗೆ ಟಿಕೆಟ್ ಅಂತಿದ್ದಾರೆ. ಇತ್ತ ಕಡೆ ದಾವಣಗೆರೆ ಸಂಸದ ಸಿದ್ದೇಶ್ವರ ಪುತ್ರ ಅನಿತ್ ಸಿದ್ದೇಶ್ವರ್ ಕೂಡ ಇಲ್ಲಿ ಓಡಾಡ್ತಿದ್ದಾರೆ. ಅಂಡ್ ಕಾಂಗ್ರೆಸ್ಸಿಂದ ರಘು ಆಚಾರ್ XMLC, ಅಂಡ್ ಕೆ ಸಿ ವೀರೇಂದ್ರ, ಷಣ್ಮುಗಪ್ಪ, ಉಮಾಪತಿ, ಶಿವು ಯಾದವ್, ಬಾಲಕೃಷ್ಣ ಹಿಂಗೆಲ್ಲ ಲಿಸ್ಟ್ ಹನುಮಂತನ ಬಾಲಂತರ ಇದೆ. ಜೆ ಡಿ ಎಸ್ ಇಂದ ಯಾರು ಗುರುತಿಸ್ಕೋತಾ ಇಲ್ಲ ನನಗೇನು ಅಂತ ಪ್ರಬಲವಾಗಿ. ಹೌದು, ಈ ಕಾಂಗ್ರೆಸ್ ಅಲ್ಲಿ ಸಿಗ್ದವ್ರು ಯಾರೋ ಕರ್ಕೊಂಡು ಕೊಟ್ರಾಯ್ತು ಅಂತ ಕುಮಾರಣ್ಣ ಇದ್ದಂಗೆ ಐತೆ. ಹಂಗೆ ಇಲ್ಲೇನು ಅಂದ್ರೆ ರಘು ಆಚಾರು 2 ಸಾರಿ MLC ಆಗಿದ್ರು, ಒಂದ್ಸರಿ ಇಂಡಿಪೆಂಡೆಂಟ್, ಒಂದ್ಸರಿ ಕಾಂಗ್ರೆಸ್ ಇಂದ. ಹೆಲಿಕಾಪ್ಟರ್ ಬಂದು ನಾಮಿನೇಷನ್ ಫೈಲ್ ಮಾಡಿ ಹಣ ಒಡೆದು ಎಲೆಕ್ಷನ್ ಗೆದ್ದು ಹೋಗರು. ಹೌದು, ಸ್ವತಃ ಅವರೇ ಹೇಳ್ಕೊಂಡವ್ರೆ MLC ಎಲೆಕ್ಷನ್ ದುಡ್ಡು ಖರ್ಚು ಮಾಡೋದ್ರ ಬಗ್ಗೆ. ಕೋಟಿ ಗಟ್ಟಲೆ ದುಡ್ಡು ಐತೆ, ಭಯಂಕರ ದುಡ್ಡಿಟ್ಟವ್ರೆ. ಹೌದು, ವಿಶ್ವಕರ್ಮ ಸಮುದಾಯ ಸೇರಿದವರು. ಹೌದು, ಬಟ್ ಅಲ್ಲಿ ಜಾತಿ ಆ ಜಾತಿ ಅವರ ಶೋಟಿಸಿಲ್ಲ. ಆದ್ರೆ ಜಾತಿ ಅಲ್ಲ ಜಾತಿ ಅವ್ನು ಬಂದಿಲ್ಲಿ ಗೆದ್ದಿದ್ದೀನಿ MLC ನ ದಾವಣಗೆರೆ ಚಿತ್ರದುರ್ಗ ಕ್ಷೇತ್ರದಲ್ಲಿ ದಾವಣಗೆರೆ ದುರ್ಗಾ ಕಾನ್ಸ್ಟಿಟ್ಯೂಷನ್ಸಿನಲ್ಲಿ ಇನ್ ಇದ್ಯಾವ್ದ ಮೇಲೆ ಇದನ್ನೂ ಗೆಲ್ತೀನಿ ಅಂತ ಅವರು.
ದೊಡ್ಡಣ್ಣವರ ಅಳಿಯ ಕೆಸಿ ವೀರೇಂದ್ರ ಪಪ್ಪಿ ಎಲ್ ಎಸ್ ವೀರೇಂದ್ರ ನಾನು ಗೆಲ್ತೀನಿ ನನಗೂ ಕೊಡಿ ಅಂತ ಬಟ್ ಒಂದಷ್ಟು ಜನ ಜೆ ಡಿ ಎಸ್ ಅವ್ರು ಹೇಳ್ತಾರೆ ಇಲ್ಲ ಜೆ ಡಿ ಎಸ್ ಅಲ್ಲಿ ಎರಡು ಕ್ಷೇತ್ರ ಗೆಲ್ಸಾರಂತೆ ಜೆ ಡಿ ಎಸ್ ನ ಎಂ ಎಲ್ ಸಿ ಮಾಡೋ ಸಾಕು ಅಂತ ಕುಮಾರ್ ಹೇಳೋರು ಅಂತ ಅಂತಾರೆ ಆದ್ರೂ ಕಾಂಗ್ರೆಸ್ ಅವ್ರ ಹೆಸರು ಓಡಾಡ್ತಿದೆ ಅಂಡ್ ಷಣ್ಮುಖಪ್ಪ ಕೂಡ ಬಲವಾಗಿ ಕೇಳ್ತಾ ಇದಾರೆ ಇವೆಲ್ಲವೂ ಕೂಡ ಇದೆ ಬಟ್ ಏನೇ ಆದ್ರೂ ತಿಪ್ಪಾರೆಡ್ಡಿ ಗುಜರಾತ್ ಫಾರ್ಮುಲಾ ಬಂದ್ರೆ ಆ ಫಾರ್ಮುಲಾ ಅಂತೆಲ್ಲ ಹೇಳ್ತಾವ್ರೆ ಇಲ್ಲ ಸಿಂಗಲ್ ಫಾರ್ಮುಲಾ ಚಿತ್ರದುರ್ಗದ ಸಿಂಗಲ್ ಫಾರ್ಮುಲಾ ತಿಪ್ಪಾರೆಡ್ಡಿ ಫಾರ್ಮುಲಾ ತಿಪ್ಪಾರೆಡ್ಡಿ ಫಾರ್ಮುಲಾ ನಮ್ ಕರ್ನಾಟಕ ಟಿವಿ ಸರ್ವೆ ಹೇಳಿದ್ರು 2 ಸರ್ವಿಸ್ ಕೂಡ ತಿಪ್ಪಾರೆಡ್ಡಿ ವಿನ್ ಆಗ್ತಾರೆ ಅಂತ ಈ ಸರ್ವ್ ಅಷ್ಟೇ ಅಕ್ಟೋಬರ್ ನವೆಂಬರ್ ಸರ್ವೆ ಅಂತ ಡಿಸೆಂಬರ್ ಲೋ ತಿಪ್ಪಾರೆಡ್ಡಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಇವ್ರು ನಾವು ಗುಜರಾತ್ ಫಾರ್ಮುಲಾ ವಯಸ್ಸಾಗ್ಬಿಟ್ಟೈತೆ ಅಂತಂದ್ರೆ ಬಿಜೆಪಿ ಗೆಲ್ಲಲ್ಲ ತಿಪ್ಪಾರೆಡ್ಡಿಗೆ ಕೊಟ್ರೆ ಗೆಲ್ತಾರೆ ಇದು ಟ್ರೆಂಡ್ ಚಿತ್ರದುರ್ಗದ ತಿಪ್ಪಾರೆಡ್ಡಿ ಬಿಜೆಪಿ ಹೌದು ಮುಂದಿನ ಕ್ಷೇತ್ರ ಹಿರಿಯೂರು ಇಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಇದ್ದಾರೆ ಬಿಜೆಪಿಯಿಂದ ಆದರೆ ಕಾಂಗ್ರೆಸ್ನಿಂದ ಡಿ ಸುಧಾಕರ್ ಸೋಮಶೇಖರ್ ಎಂ ಎಲ್ ಸಿ ಅಭ್ಯರ್ಥಿ ಮತ್ತೊಂದು ಕಡೆ ಜೆ ಡಿ ಎಸ್ ಇಂದ ಮೂಡಲಗಿರಿಯಪ್ಪ ಅಂದರೆ ಮೂಡಲಗಿರಿಯಪ್ಪ ಇದ್ದಾರೆ ಅವರು ಕೂಡ ಒಂದಷ್ಟು ಸೈಲೆಂಟ್ ಆಗಿ ವರ್ಕ್ ಶುರು ಮಾಡಿದ್ದಾರೆ ಅಂದರೆ ಇಲ್ಲಿ ಟ್ರೆಂಡ್ ಏನಿದೆ ಶಿವ ಪೂರ್ಣಿಮಾ ಶ್ರೀನಿವಾಸ್ ಹಾಲಿ ಶಾಸಕಿ ಮೂಲ ಅವರು ಕೆ ಆರ್ ಪುರಂ ಅವ್ರ ತಂದೆ ಎ ಕೃಷ್ಣಪ್ಪನವರು ಬಂದಿಲ್ ಸೋತಿದ್ರು 13 ಚುನಾವಣೆಯಲ್ಲಿ ಹೌದು ನಂತರ 14 ಲೋಕಸಭೆ ನಿಂತು ಪಾಪ ತೀರ್ಕೊಂಡ್ರು ವೋಟಿಂಗ್ ರಿಸಲ್ಟ್ ಬರಕ್ ಮುಂಚೆ ನಂತರ ಇಲ್ಲಿ ಇವ್ರು ಹೋದ್ರು ಅವ್ರ ತಂದೆ ಸ್ವತಂತ್ರ ಜಾಗದಲ್ಲಿ ಹೋಗ್ಬಿಟ್ಟು ಗೆದ್ರು ಬಿಜೆಪಿಯಿಂದ ಅಲ್ಲಿ ಈ ಸರಿ ಅವ್ರಿಗೆ ಟಿಕೆಟ್ ಅಂಡ್ ಡಿ ಸುಧಾಕರ್ ಮಾಜಿ ಸಚಿವ ಮಾಜಿ ಶಾಸಕ ಅಂಡ್ ಸೋಮಶೇಖರ್ ಅಂತ ಎಂ ಎಲ್ ಸಿ ಎಲೆಕ್ಷನ್ ಅಲ್ಲಿ ಸೋತಿದ್ರು ಮೊನ್ನೆ ದುರ್ಗಾ ಇದ್ರಲ್ಲಿ ಅವರೇ ನಂಗೂ ಟಿಕೆಟ್ ಬೇಕು ಅಂತ ಕೇಳ್ತಾವ್ರೆ ಅಂಡ್ ಮೂಡ್ಲಿಗಿರಿಯಪ್ಪ ನಿರ್ಮಿತಿ ಕೇಂದ್ರದ ವ್ಯವಸ್ಥಾಪಕರು ಅವ್ರು ಯಾಕೋ ಸೈಲೆಂಟ್ ಆಗ್ಬಿಟ್ಟಾರೆ ವರ್ಕ್ ಮಾಡ್ತಿಲ್ಲ ಸೈಲೆಂಟ್ ಆಗ್ಬಿಟ್ಟವ್ರೆ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಫೈಟ್ ಇಲ್ಲಿ ಸಾರಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಫೈಟ್ ಇಲ್ಲಿ ಹೌದು ಜೆ ಡಿ ಎಸ್ ತನ್ನ ಪ್ರಾಬಲ್ಯವನ್ನು ಮೆರೆಯುವ ಲಕ್ಷಣ ಈಗ ಗೋಚರ ಆಗ್ತಾ ಇಲ್ಲ ಬಟ್ ವೋಟರ್ಸ್ ಇದ್ದಾರೆ ಆದರೆ ಆ ಮಟ್ಟಿಗೆ ಇದಾಗ್ತಾ ಇಲ್ಲ ಸುಧಾಕರ್ ವರ್ಸಸ್ ಪೂರ್ಣಿಮಾ ನಡುವೆ ಲಾಸ್ಟ್ ಮಂತ್ ಪೂರ್ಣಿಮಾ ಆಚೆ ಈಚೆ ಮುಂದೆ ನಡೆ ಕಾಯ್ದುಕೊಂಡಿದ್ರು ಈಗ ಸ್ವಲ್ಪದರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಈ ಕ್ಷೇತ್ರ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಹಿರಿಯೂರು ಕ್ಷೇತ್ರದಲ್ಲಿ ಇದು ಡಿಸೆಂಬರ್ ಟ್ರೆಂಡು ಜನವರಿಗೆ ಬರೀ ಆಗ್ಬೋದು ಫೆಬ್ರವರಿಗೆ ಬರೀ ಆಗ್ಬೋದು ಮಾರ್ಚಿಗೆ ಬರೀ ಆಗ್ಬೋದು ಬೇರೆ ಚೇಂಜಸ್ ಆಗ್ತಿರ್ಬೋದು ಫಿಕ್ಸ್ ಅಂತ ಇಲ್ಲೇನಿಲ್ಲ ಇಲ್ಲಿ ಫಿಕ್ಸ್ ಯಾವುದು ಹೆಚ್ಚು ಕಮ್ಮಿ ದುರ್ಗಾ ರಿಸಲ್ಟ್ ಇಲ್ಲಿ ಮುಂದಿನ ಕ್ಷೇತ್ರ ಹೊಸದುರ್ಗ ಹೊಸದುರ್ಗದಲ್ಲಿ ಗುಳಿಯಟ್ಟಿ ಶೇಖರ್ ಬಿಜೆಪಿಯಿಂದ ಲಿಂಗಮೂರ್ತಿ ಅವರು ನವೀನ್ ಕೆ ಎಸ್ ಎಂ ಎಲ್ ಸಿ ಹೌದು ಮೂರು ಜನದ ಹೆಸರು ಕೇಳಿಬರ್ತೀನಿ ಗುಳಿಯಟ್ಟಿ ಶೇಖರ್ ಇಷ್ಟೇ ನಾನು ಪಾರ್ಟಿಗೆ ನಿಶ್ಚನಾಗಿರ್ತೀನಿ ಹೌದು ಎಲ್ಲಿವರೆಗೆ ನೀವು ಟಿಕೆಟ್ ಕೊಡೋವರೆಗೆ ಕೊಟ್ರೆ ಕೊಡದೇ ನಾನು ಇಂಡಿಪೆಂಡೆಂಟ್ ಆಗಿ ನಿಲ್ತೇನೆ ಹೌದು ರಾಜ ರೋಷವಾಗಿ ಅನೌನ್ಸ್ ಮಾಡೋರು ಮನುಷ್ಯ ಹೌದು ಗುಳಿಯಟ್ಟಿ ಶೇಖರ್ ಈ ಹಿಂದೆ ಎಂಟ್ರಲ್ಲಿ ಇಂಡಿಪೆಂಡೆಂಟ್ ಎಂಎಲ್ಎ ಬಿಜೆಪಿಗೆ ಸಪೋರ್ಟ್ ಮಾಡಿ ಮಿನಿಸ್ಟರ್ ಆಗಿ ಅವ್ರನ್ನ ತೆಗೆದಾಕಿದಾಗ ಬಟ್ಟೆ ಹರ್ಕೊಂಡು ಪ್ರೊಟೆಸ್ಟ್ ಮಾಡಿದವರು ಹೌದು ಹಂಗಾಮ ಆಯ್ತು ಸೆಷನ್ ಅಲ್ಲಿ 13 ಚುನಾವಣೆ ಗೋವಿಂದಪ್ಪ ಗೆದ್ದಿದ್ರು ಇಲ್ಲಿ 18ರಲ್ಲಿ ಗುಳಿಯಟ್ಟಿ ಶೇಖರ್ ಗೆಲ್ತಾರೆ ಗೊತ್ತಾದ ತಕ್ಷಣ ಇವರೇ ಕರ್ಕೊಂಡು ಬಂದು ಟಿಕೆಟ್ ಕೊಟ್ರು ಬಿಜೆಪಿ ಅವರು ಹೌದು ಇವತ್ತು ಗುಳಿಯಟ್ಟಿ ಶೇಖರ್ ಕಂಡ್ರೆ ಇವ್ರಿಗೆ ಆಯ್ತಾ ಇಲ್ಲ ಕಲ್ಲೂರಿಗೆ ಪಾರ್ಟಿ ಇದೇ ಗುಳಿಯಟ್ಟಿ ಶೇಖರ್ ಬೇಕಾಯ್ತು 2008ರಲ್ಲಿ ಸರ್ಕಾರಕ್ಕೆ ಹೌದು ಇದೇ ಗುಳಿಯಟ್ಟಿ ಶೇಖರ್ ಬೇಕಾಯ್ತು 2018ರಲ್ಲಿ ಕ್ಯಾಂಡಿಡೇಟ್ ಆಗಕ್ಕೆ ಈಗ ಲಿಂಗಮೂರ್ತಿ ಎಂ ಎಲ್ ಸಿ ನವೀನ್ ಕುಮಾರ್ ಅಂತೆಲ್ಲ ಇದೆ ಬಟ್ ಕಾಂಗ್ರೆಸ್ ಇಂದ ಅದೇ ಬಿ ಜಿ ಗೋವಿಂದಪ್ಪ ಎಕ್ಸ್ ಎಂ ಎಲ್ ಎ ಅಂಡ್ ಜೆ ಡಿ ಎಸ್ ಇಂದ ತಿಪ್ಪೇಸ್ವಾಮಿ ಹೀಗಿದೆ ಇಲ್ಲಿ ಗುಳಿಯಟ್ಟಿ ಶೇಖರ್ ಸ್ಪರ್ಧೆ ಮಾಡೋದು ಫಿಕ್ಸ್ ಕೊಟ್ರೆ ಬಿಜೆಪಿ ಚಿಹ್ನೆ ಕೊಡದಿದ್ರೆ ಇಂಡಿಪೆಂಡೆಂಟ್ ಜೆ ಡಿ ಎಸ್ ಇಂದ ನಿಲ್ಬಹುದು ಹೇಳಕ್ಕಾಗಲ್ಲ ಹೌದು ಇವೆಲ್ಲ ಗೊಂದಲ ಬಿಜೆಪಿಯಲ್ಲಿ ಗಲಾಟೆ ಗದ್ದಲ ಗೊಂದಲ ಇರುವ ಕಾರಣ ಗೋವಿಂದಪ್ಪ ಗೋವಿಂದ ಅಂತ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇದ್ರ ಬಗ್ಗೆ ಅಂದ್ರೆ ಗುಳಿಯಟ್ಟಿ ಶೇಖರ್ ಪ್ರಾಬಲ್ಯ ಏನು ಅಂತ ಗೊತ್ತಿದ್ರು ಕೂಡ ಲಿಂಗಮೂರ್ತಿ ಕಡೆ ಬಿಜೆಪಿ ಒಲವನ್ನು ವ್ಯಕ್ತಪಡಿಸಿದೆ ಅಲ್ಲ ಅಂದ್ರೆ ಅವ್ರಿಗೆ ಟಿಕೆಟ್ ಕೊಡ್ಬೇಕಾಗ್ಬಹುದು ಅನ್ನೋ ಏನಾಗುತ್ತೆ ಊರು ಒಂದ್ ಕಡೆ ಎರಡು ಬಣ ಅಂತಿರಲ್ವೇ ಹಂಗೆ ಹೌದು ಹೌದು ಗುಳಿಯಟ್ಟಿ ಶೇಖರ್ ಯಾವ್ದಕ್ಕೂ ಕೇರ್ ಮಾಡಲ್ಲ ಮನುಷ್ಯ ಬಂಡ ನಾನು ಮಾಡದ್ದೇ ಕರೆಕ್ಟ್ ಅಂತ ಬಿಜೆಪಿ ಅವ್ರಿಗೇನು ಜಿ ಉಜ್ವರ್ ಅನ್ಕೊಂಡು ಕೇಳ್ಕೊಂಡು ಹಿಂಗಿರ್ಬೇಕು ಹೌದು ಎಸ್ ಎಸ್ ಜಿ ಎಸ್ ಜಿ ಇಂಡಿಪೆಂಡೆಂಟ್ ಆಗಿ ಅವ್ರಿಗೇನು ಗೆದ್ದವರು ಮಿನಿಸ್ಟರ್ ಆದವರು ಅವ್ರ ಮನೆವಾಗ್ಲು ಹೋಗಿ ಕರ್ಕೊಂಡು ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡಿದ್ದೀರಿ ಗೆದ್ದವರು ಅವರು ಗೆಲ್ತಾರೆ ಅನ್ನೋ ಕಾರಣಕ್ಕೆ ಹೋಗಿ ಕೊಟ್ಟಿದ್ದೀರಿ ಈ ಮತ್ತೆ ಖ್ಯಾತೆ ಬಿಜೆಪಿ ಅವ್ರದ್ದು ಅದಕ್ಕೆ ಹೇಳ್ತಾ ಇರೋದು ನನ್ನ ನೀವು ಡಿಸ್ಟರ್ಬ್ ಮಾಡ್ತಿದ್ದೀರಲ್ವಾ ನಾನು ಪಾರ್ಟಿ ನಿಷ್ಠೆಯಿಂದ ಇರ್ತೀನಿ ನೀವು ಟಿಕೆಟ್ ಕೊಟ್ರೆ ಕೊಡದೆ ಹೋದ್ರೆ ಅವತ್ತು ನೆಕ್ಸ್ಟ್ ಡೇನೆ ಇಂಡಿಪೆಂಡೆಂಟ್ ನಾನು ಅಂತ ಸವಾಲ್ ಹಾಕೋ ಮನುಷ್ಯ ಮೆಚ್ಚಬೇಕು ಅದನ್ನ ಲಿಂಗಮೂರ್ತಿಗೆ ಗೆಲ್ಲ ಕೆಪಾಸಿಟಿ ಇಲ್ಲ ಇಲ್ಲ ಬಟ್ ಎಂ ಎಲ್ ಸಿ ನವೀನ್ ಕುಮಾರ್ ಕೊಟ್ರೆ ಹಾಗೆ ಗುಳಿಯಟ್ಟಿ ಮತ್ತೆ ನೆಗೆಟಿವ್ ಇರ್ತದಲ್ಲ ಹೌದು ಆಗ ಟ್ರಯಾಂಗಲ್ ಫೈಟ್ ಆಗ್ಬೋದೇನೋ ಗುಳಿಯಟ್ಟಿ ಇಂಡಿಪೆಂಡೆಂಟ್ ಆದ್ರೂ ಅಂತಿದೆ ಆದ್ರೆ ಬಿಜೆಪಿ ನನ್ನ ಮಾಹಿತಿ ಪ್ರಕಾರ ಗೆಲ್ಲವ್ರನ್ನ ಬಿಟ್ಟು ಗೆಲ್ದಿರೋರ್ಗೋಸ್ಕರ
ಗಲಾಟೆ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಲ್ಲ 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 ಪ್ರತಿಷ್ಠೆಯನ್ನ ಬಿಟ್ಟು ಕೆಲಸ ಮಾಡಕ್ ರೆಡಿ ಅವರೇ ಹೌದು ಬರ್ತಾರೆ ಡಿ ಕೆ ಶಿವಕುಮಾರ್ ಮನೆ ಮಗಳು ಮತ್ತೆ ಹೋಗ್ತಾರೆ ಬಿಜೆಪಿ ಅವರು ಸರ್ ಡಿ ಕೆ ಶಿವಕುಮಾರ್ ಸರ್ ಬನ್ನಿ ಸರ್ ನಮ್ಮ ಪಾರ್ಟಿಗೆ ಮತ್ತಿಂಗ್ ಹೋಗಿ ನಿಂತ್ಕೋತಾರ ಬೇಕಾದ್ರೆ ಚಲರಾಯಸ್ವಾಮಿ ಬರ್ತೀನಿ ಚಲರಾಯಸ್ವಾಮಿ ಅವರು ಬನ್ನಿ ನಮ್ಮ ಪಾರ್ಟಿಗೆ ಸಿದ್ದರಾಮಯ್ಯನವ್ರ ಬನ್ನಿ ನಮ್ಮ ಪಾರ್ಟಿಗೆ ಅಂತ ಹೋಗಿ ನಿಂತ್ಕೋತಾರೆ ಬಿಜೆಪಿ ಅವ್ರ ಹಂಗ ಅವ್ರೆ ಹೌದು 224 ಗೆಲ್ಲ ಟ್ರೈ ಮಾಡ್ತಾರೆ ಹೌದು ಜಮೀರ್ ಅಹಮದ್ ಖಾನ್ ಬತ್ತಿರಾ ಬನ್ನಿ ನಮ್ಮ ಪಾರ್ಟಿಗೆ ಅಂತ ಹೋಗ್ತಾರೆ ಏನು ಬರಬೇಡಿ ಅಂತ ಯಾರು ಹೇಳಲ್ಲ ಬಂದ್ರೆ ಎಲ್ಲರೂ ಕರ್ಕೋತಾರೆ ಹೌದು ಹುಣಸೂರಲ್ಲಿ ಗೆಲ್ತೀವಿ ಅಂದ್ರೆ ನಿಮ್ನು ಕರ್ಕೊಂಡು ಟಿಕೆಟ್ ಕೊಡ್ತಾರೆ ಹೌದು ಬಿಜೆಪಿ ಗೆಲ್ಬೇಕಷ್ಟೇ ಬಿಜೆಪಿಗೆ ಅದು ಯೋಗಿನೋ ಶಿವನೋ ಸತೀಶೋ ಗುಳಿಯಟ್ಟಿ ಶೇಖರೋ ಲಿಂಗಮೂರ್ತಿನೋ ಯಾರೋ ಸಾಕ ಗೆಲುವು ಮಾನದಂಡ ಹಾಗಾಗಿ ಗೂಳಿಯಟ್ಟಿಗೆ ಮಿಸ್ ಮಾಡೋ ಸಾಧ್ಯತೆ ತೀರಾ ಕಡಿಮೆ ಕಡಿಮೆ ಇದೆ ಬೇರೆಯವ್ರ ತರ ಮಿಸ್ ಮಾಡಿದ್ರೆ ಮನೇಲಿ ಕೂರ ಗಿರಾಕಿ ಅಲ್ಲ ದುರ್ಗದಲ್ಲೂ ಅಷ್ಟೇ ತಿಪ್ಪಾರೆಡ್ಡಿ ರೆಬೆಲ್ ಗೂಳಿಯಟ್ಟಿ ರೆಬೆಲ್ ಹಿಂಗೆ ಹಾಗಾಗಿ ಅಷ್ಟೆಲ್ಲ ಸೀನ್ ಎಲ್ಲ ಇಲ್ಲ ಕೊಡ್ಬೋದು ಅವ್ರಿಗೆ ಅಂತ ಅನ್ಕೊಂಡಿದ್ದೀನಿ ಮುಂದಿನ ಕ್ಷೇತ್ರ ಹೊಳಲ್ಕೆರೆ ಇಲ್ಲಿ ಬಿಜೆಪಿಯಿಂದ ಎಂ ಚಂದ್ರಪ್ಪ ಅವರು ಸಿಟ್ಟಿಂಗ್ ಎಂ ಎಲ್ ಎ ಅವರಿಗೆ ಜಯಸಿಂಹ ಕೂಡ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಬಿಜೆಪಿಯಿಂದ ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಆಂಜನೇಯ ಸವಿತಾ ರಘು ಜಿಲ್ಲಾ ಪಂಚಾಯತಿ ಸದಸ್ಯೆ ಎಲ್ಲ ಸಮುದಾಯದ ಬೆಂಬಲ ಕೂಡ ಅವ್ರಿಗಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಇನ್ನು ಜೆ ಡಿ ಎಸ್ ಇಂದ ಮಂಜುನಾಥ್ ಹೆಸರು ಕೇಳಿಬರ್ತಿದ್ದಾರೆ ಅಫಿಷಿಯಲ್ ಆಗಿ ಟಿಕೆಟ್ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ ಇಲ್ಲಿ ಏನಾಗ್ಬೋದು ಬಿಜೆಪಿನ ಅಥವಾ ಕಾಂಗ್ರೆಸ್ ಚಂದ್ರಪ್ಪ ಸ್ಟಿಲ್ ಸ್ಟ್ರಾಂಗ್ ಹೌದು ಚಂದ್ರಪ್ಪ ಸ್ಟ್ರಾಂಗ್ ಇದ್ದಾರೆ ಆಂಜನೇಯ ಚಂದ್ರಪ್ಪ ನಡುವೆ ಫೈಟ್ ಆದ್ರೆ ಚಂದ್ರಪ್ಪ ಗೆಲ್ತಾರೆ ಹೌದು ಗೆಲ್ತಾರೆ ಮೀನ್ಸ್ ಮುನ್ನಡೆ ಹೋಗ್ತಾರೆ ಮುನ್ನಡೆ ಹೋಗ್ತಾರೆ ಯಾಕಿಂಗೆ ಸವಿತಾ ರಘು ಎಲ್ಲಾ ಸಮುದಾಯದವ್ರನ್ನ ಜೊತೆಗೆ ಕರೆದುಕೊಂಡು ಹೋಗುವಂತ ಕೆಲಸ ಮಾಡವ್ರೆ ಮಾಡ್ತಾರೆ ಅಂತ ಉಳಿದವ್ರ ಭರವಸೆ ಇದೆ ಆಂಜನೇಯ ಅವ್ರದ್ದು ಹಂಗಲ್ಲ ಆಂಜನೇಯ ಹಂಗಲ್ಲ ಆಂಜನೇಯಗೆ ಸವಿತಾ ರಘುನ ಅಂದ್ರೆ ಸವಿತಾ ರಘು ಅಂತಾರೆ ಬಹುತೇಕ ಹೌದು ಹಂಗೆ ಆಂಜನೇಯನೇ ಕಾಂಗ್ರೆಸ್ ಇಂದ ಚಂದ್ರಪ್ಪ ಬಿಜೆಪಿ ಇಂದ ಅಂದ್ರೆ ಚಂದ್ರಪ್ಪ ಮತ್ತೆ ವಿಧಾನಸೌಧದ ಮೇಲೆ ಆರಾಮಾಗತ್ತಾರೆ ಸವಿತಾ ರಘು ಕೊಡಿ ಅಂತ ಗ್ರೌಂಡ್ ಅಲ್ಲಿ ರಿಪೋರ್ಟ್ ಹೇಳ್ತಿದ್ರು ಹೌದು ಇದು ಸತ್ಯ ನಮ್ಗೆ ನೆಂಟ್ರೇನಲ್ಲ ಸವಿತಾ ರಘು ನಾನು ಮಂಡ್ಯದವನು ಇದು ಹೊಳಲ್ಕೆರೆ ಚಿತ್ರದುರ್ಗ ನಂದು ಜನರಲ್ ಕ್ಷೇತ್ರ ಇದು ಮೀಸಲು ಕ್ಷೇತ್ರ ಟ್ರೆಂಡ್ ಅಷ್ಟೇ ಜೈ ಚಂದ್ರಪ್ಪ ವರ್ಸಸ್ ಆಂಜನೇಯ ಫೈಟ್ ಚಂದ್ರಪ್ಪ ಮುನ್ನಡೆ ಮಂಜುನಾಥ್ ಜೆಡಿಎಸ್ ಘೋಷಣೆ ಆಗಿಲ್ಲ ಬಟ್ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಫೈಟ್ ಸದ್ಯಕ್ಕೆ ಇನ್ನು ಸವಿತಾ ರಘು ಬಗ್ಗೆ ಟಿಕೆಟ್ ಏನೋ ಗೊತ್ತಿಲ್ಲ ಚೇಂಜ್ ಆದರೆ ಚಂದ್ರಪ್ಪ ಇಲ್ಲ ಆಂಜನೇಯ ಕಡೆ ಚುನಾವಣೆ ಕೊಡ್ರಯ್ಯ ಅಂದ್ರೆ ಸಿದ್ದರಾಮಯ್ಯ ಕೊಡ್ಬೋದೇನೋ ಹಂಗ ಕೊಟ್ರೆ ಚಂದ್ರಪ್ಪ ಮತ್ತೆ ಎಸ್ ಅಂತ ಹೋಯ್ತಾರೆ ಜೈಸಿಂಹ ಬಿಜೆಪಿ ಅಂತ ಹೇಳುತ್ತೆ ಬಟ್ ಆ ಸಾಧ್ಯತೆ ತೀರ ಏನು ವಯಸ್ಸಾದಂಗೆ ಕಾಣ್ತಾ ಇಲ್ಲ ಚಂದ್ರಪ್ಪಂಗೆ ಹೌದು ಶಾಮನೂರ್ ಅವರಷ್ಟು ವಯಸ್ಸಾದಂಗೆ ಏನು ಕಾಣ್ತಾ ಇಲ್ಲ ಯಡಿಯೂರಪ್ಪ ಅವರಷ್ಟು ವಯಸ್ಸಾದಷ್ಟು ಕಾಣ್ತಿಲ್ಲ ಕಾಗೋಡಷ್ಟು ವಯಸ್ಸು ಚಂದ್ರಪ್ಪ ಇನ್ನು ಚಿಕ್ಕ ಹುಡುಗ ತರ ಕಾಣಿಸ್ತಾರೆ ಹೌದು ಬಟ್ ಚಂದ್ರಪ್ಪಂಗೆ ಹಂಗೆ ಟಿಕೆಟ್ ಮಿಸ್ ಆಗೋ ಸಾಧ್ಯತೆ ತೀರ ಕಡಿಮೆ ಬಟ್ ಒಳಲ್ಕೆರೆ ಕ್ಷೇತ್ರದಲ್ಲಿ ಬಿಜೆಪಿಯ ಚಂದ್ರಪ್ಪ ಮಾಡ ಕಾಯ್ದುಕೊಂಡಿದ್ದಾರೆ ಡಿಸೆಂಬರ್ ತಿಂಗಳು ಇನ್ನು ಚಿತ್ರದುರ್ಗ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆ ಪ್ರಕಾರ 2ರಲ್ಲಿ ಬಿಜೆಪಿ 4ರಲ್ಲಿ ಕಾಂಗ್ರೆಸ್ ಬಿಜೆಪಿಯಲ್ಲಿ ಬಿಜೆಪಿ ಒಳಲ್ಕೆರೆಯಲ್ಲಿ ಮತ್ತೆ ಚಿತ್ರದುರ್ಗದಲ್ಲಿ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿದ್ರೆ ಮೊಳಕಾಲ್ಮೂರು ಚಳ್ಳಕೆರೆ ಹಿರಿಯೂರು ಹೊಸದುರ್ಗದಲ್ಲಿ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಂಡಿದೆ ಇದು ಟ್ರೆಂಡ್ ಅಷ್ಟೇ ಇನ್ನು 15 ದಿನಕ್ಕೆಲ್ಲ ಚೇಂಜ್ ಆಗ್ಬೋದು ಈ 6ರಲ್ಲಿ ಬಿಜೆಪಿ ಗೆಲ್ಲಿಲ್ವೇ 1ರಲ್ಲಿ ಕಾಂಗ್ರೆಸ್ ಗೆಲ್ಲಿಲ್ವೇ ಹಂಗೆ 1ರಲ್ಲಿ ಬಿಜೆಪಿ ಗೆದ್ದು 5ರಲ್ಲಿ ಕಾಂಗ್ರೆಸ್ ಗೆಲ್ಬೋದು ಹೆಂಗ್ ಬೇಕಾದ್ರೂ ಇಲ್ಲಿ ಮಗಚಾಕ್ಬಹುದು ಬಟ್ ಚಿತ್ರದುರ್ಗದ ರಿಸಲ್ಟ್ ಇದೆಯಲ್ಲ ಚಿತ್ರದುರ್ಗ ಕ್ಷೇತ್ರದ್ದು ಅದೊಂದು ಸ್ವಲ್ಪ ಚೇಂಜ್ ಆಗಲ್ಲ ಅಂತ ಅನ್ಸುತ್ತೆ ಫಿಕ್ಸ್ಡ್ ಅದು ಹೌದು ಅದು ಎಲ್ಲ ಸೇರ್ಕೊಂಡು ತಿಪ್ಪಾರೆಡ್ಡಿ ಸೋಲ್ಸಕ್ಕೋರು ತಿಪ್ಪಾರೆಡ್ಡಿ ಇನ್ನೊಂದೇನೋ ಪ್ಲಾನ್ ಮಾಡಿರ್ತಾರೆ ಹಾಗಾಗಿ ತಿಪ್ಪಾರೆಡ್ಡಿ ಸ್ಟ್ರಾಂಗ್